ಓಂ ಶಾಂತಿ. ದಿನಾಂಕ 28/11/2020. ತಾತ ಮುರಳಿ, ಬಾಬ್ ದಾದ, ಮಧುಬನ. ಮಧುರ ಮಕ್ಕಳೇ, ನೀವು ಅಂತರಾಳದಿಂದ ಬಾಬಾ ಬಾಬಾ ಎಂದು ಹೇಳಿದಾಗ ಖುಷಿಯಲ್ಲಿ ರೋಮಾಂಚನವಾಗುವುದು. ಖುಷಿಯಲ್ಲಿದ್ದಾಗ ಮಾಯಾಜೀತರಾಗುತ್ತೀರಿ. ನೀವು ಅಂತರಾಳದಿಂದ ಬಾಬಾ ಬಾಬಾ ಎಂದು ಹೇಳಿದಾಗ ಖುಷಿಯಲ್ಲಿ ರೋಮಾಂಚನವಾಗುವುದು. ಖುಷಿಯಲ್ಲಿದ್ದಾಗ ಮಾಯಾಜೀತರಾಗುತ್ತೀರಿ. ಪ್ರಶ್ನೆ: ಮಕ್ಕಳಿಗೆ ಯಾವ ಒಂದು ಮಾತಿನಲ್ಲಿ ಪರಿಶ್ರಮ ಅನಿಸುತ್ತದೆ, ಆದರೆ ಖುಷಿ ಮತ್ತು ನೆನಪಿಗೆ ಅದೇ ಆಧಾರವಾಗುತ್ತದೆ? ಮಕ್ಕಳಿಗೆ ಯಾವ ಒಂದು ಮಾತಿನಲ್ಲಿ ಪರಿಶ್ರಮ ಅನಿಸುತ್ತದೆ, ಆದರೆ ಖುಷಿ ಮತ್ತು ನೆನಪಿಗೆ ಅದೇ ಆಧಾರವಾಗುತ್ತದೆ? ಉತ್ತರ: ಆತ್ಮ ಅಭಿಮಾನಿ ಆಗುವುದರಲ್ಲಿಯೇ ಪರಿಶ್ರಮವೆನಿಸುತ್ತದೆ, ಆದರೆ ಇದರಿಂದಲೇ ಖುಷಿಯ ನಶೆ ಇರುವುದು. ಮಧುರವಾದ ಬಾಬಾರವರ ನೆನಪು ಬರುತ್ತದೆ. ಮಾಯೆ ನಿಮ್ಮನ್ನು ದೇಹಾಭಿಮಾನದಲ್ಲಿ ತರುತ್ತಿರುತ್ತದೆ, ಪೈಲ್ವಾನನೊಂದಿಗೆ ಪೈಲ್ವಾನಾಗಿ ಯುದ್ಧ ಮಾಡುತ್ತದೆ. ಇದರಲ್ಲಿ ತಬ್ಬಿಬ್ಬಾಗಬಾರದು. ಮಕ್ಕಳೇ, ಮಾಯೆಯ ಬಿರುಗಾಳಿಗೆ ಹೆದರಬೇಡಿ ಎಂದು ಬಾಬಾ ಹೇಳುತ್ತಾರೆ. ಕೇವಲ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು. ಓಂ ಶಾಂತಿ. ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅಥವಾ ಶಿಕ್ಷಣ ಕೊಡುತ್ತಿದ್ದಾರೆ, ಓದಿಸುತ್ತಿದ್ದಾರೆ. ಓದಿಸುವಂತಹ ತಂದೆ ಸದಾ ದೇಹಿ ಅಭಿಮಾನಿಯಾಗಿದ್ದಾರೆಂದು ಮಕ್ಕಳಿಗೆ ತಿಳಿದಿದೆ. ಅವರಂತೂ ಇರುವುದೇ ನಿರಾಕಾರ. ದೇಹವನ್ನು ತೆಗೆದುಕೊಳ್ಳುವುದಿಲ್ಲ, ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ. ನೀವು ಮಕ್ಕಳು ನನ್ನ ಸಮಾನ, ತನ್ನನ್ನು ಆತ್ಮನೆಂದು ತಿಳಿಯಬೇಕು ಎಂದು ತಂದೆ ತಿಳಿಸುತ್ತಾರೆ. ನಾನು ಪರಮಪಿತನಾಗಿದ್ದೇನೆ. ಪರಮಪಿತನಿಗೆ ದೇಹವಂತೂ ಇಲ್ಲ. ಅವರಿಗೆ ದೇಹಿ ಅಭಿಮಾನಿ ಎಂದು ಕರೆಯಲಾಗುವುದಿಲ್ಲ. ಅವರಂತೂ ಇರುವುದೇ ನಿರಾಕಾರ. ನನಗೆ ನನ್ನದೇ ಆದ ದೇಹವಿಲ್ಲ ಎಂದು ತಂದೆ ಹೇಳುತ್ತಾರೆ. ನಿಮಗಂತೂ ದೇಹ ಸಿಗುತ್ತಲೇ ಬಂದಿದೆ. ಈಗ ನನ್ನ ಸಮಾನ ದೇಹದಿಂದ ಭಿನ್ನರಾಗಿ ತನ್ನನ್ನು ಆತ್ಮನೆಂದು ತಿಳಿಯಿರಿ. ಒಂದು ವೇಳೆ ವಿಶ್ವದ ಮಾಲೀಕರಾಗಬೇಕೆಂದರೆ ಬೇರೆ ಯಾವುದೇ ಶ್ರಮದ ವಿಚಾರವಿಲ್ಲ. ದೇಹಾಭಿಮಾನವನ್ನು ಬಿಟ್ಟು ನನ್ನ ಸಮಾನರಾಗಿ ಎಂದು ತಂದೆ ಹೇಳುತ್ತಾರೆ. ನಾವು ಆತ್ಮರಾಗಿದ್ದೇವೆ. ನಮಗೆ ಬಾಬಾ ಓದಿಸುತ್ತಾರೆಂದು ಸದಾ ಬುದ್ಧಿಯಲ್ಲಿ ನೆನಪಿರಲಿ. ತಂದೆಯಂತೂ ನಿರಾಕಾರನಾಗಿದ್ದಾರೆ, ಆದರೆ ನಮಗೆ ಹೇಗೆ ಓದಿಸುತ್ತಾರೆ? ಆದ್ದರಿಂದ ಬಾಬಾ ಈ ತನುವಿನಲ್ಲಿ ಬಂದು ಓದಿಸುತ್ತಾರೆ. ಗೋವಿನ ಮುಖವನ್ನು ತೋರಿಸುತ್ತಾರಲ್ಲವೇ? ಈಗ ಗೋವಿನ ಬಾಯಿಂದಂತೂ ಗಂಗೆ ಹೊರಡಲು ಸಾಧ್ಯವಿಲ್ಲ. ಮಾತೆಯೂ ಸಹ ಗೋವು ಮಾತಾ ಎಂದು ಕರೆಯಲಾಗುತ್ತದೆ. ನೀವೆಲ್ಲರೂ ಗೋವುಗಳಾಗಿದ್ದೀರಿ. ಈ ಬ್ರಹ್ಮಾರವರು ಗೋವಾಗಲಿಲ್ಲ. ಬಾಯಿಯ ಮೂಲಕ ಜ್ಞಾನ ಸಿಗುತ್ತದೆ. ಶಿವಬಾಬಾರವರಿಗೆ ಗೋವು ಇಲ್ಲ. ಬಸವನ ಮೇಲೆ ಸವಾರಿಯನ್ನು ತೋರಿಸುತ್ತಾರೆ. ಅವರಂತೂ ಶಿವಶಂಕರನನ್ನು ಒಂದೇ ಎನ್ನುತ್ತಾರೆ. ನೀವು ಮಕ್ಕಳು ತಿಳಿದಿರುವಿರಿ, ಶಿವಶಂಕರ ಒಬ್ಬರೇ ಅಲ್ಲವೆಂದು. ಶಿವನಂತೂ ಸರ್ವಶ್ರೇಷ್ಠನಾಗಿದ್ದಾರೆ. ಅನಂತರ ಬ್ರಹ್ಮ ವಿಷ್ಣು ಶಂಕರರು. ಬ್ರಹ್ಮನಂತೂ ಸೂಕ್ಷ್ಮವದನವಾಸಿಯಾಗಿದ್ದಾರೆ. ನೀವು ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಬಿಂದುಗಳನ್ನು ತೆಗೆದು ತಿಳಿಸಿಕೊಡಬೇಕು ಮತ್ತು ನಿರ್ಭಯರು ಆಗಬೇಕು. ನೀವು ಮಕ್ಕಳಿಗೆ ಖುಷಿಯಿದೆ. ನೀವು ಹೇಳುವಿರಿ, ನಾನು ಈಶ್ವರೀಯ ವಿದ್ಯಾರ್ಥಿಯಾಗಿದ್ದೇನೆ, ನನಗೆ ತಂದೆಯೂ ಓದಿಸುತ್ತಾರೆ, ಭಗವಾನು ವಾಚವೂ ಸಹ ಇದೆ. ಹೇ ಮಕ್ಕಳೇ, ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುವುದಕ್ಕಾಗಿ ಓದಿಸುತ್ತೇನೆ. ಬಲೆ ಎಲ್ಲಿಯೇ ಹೋದರೂ, ಸೇವಾ ಕೇಂದ್ರಕ್ಕೆ ಹೋದರೂ ಬಾಬಾರವರು ನಮಗೆ ಓದಿಸುತ್ತಾರೆ. ಸೇವಾ ಕೇಂದ್ರದಲ್ಲಿ ಬಾಬಾರವರು ಮುರುಳಿಯನ್ನು ನುಡಿಸುತ್ತಾರೆ. ನಾವು ಕೇಳುತ್ತೇವೆ ಎಂಬುದು ನಿಮ್ಮ ಬುದ್ಧಿಯಲ್ಲಿರುತ್ತದೆ. ಬಾಬಾ ಬಾಬಾ ಎನ್ನುತ್ತೀರಿ. ಇದು ಸಹ ನಿಮ್ಮ ಯಾತ್ರೆಯಾಗಿದೆ. ಯೋಗ ಎಂಬ ಪದವು ಶೋಭಿಸುವುದಿಲ್ಲ. ಮನುಷ್ಯನು ಅಮರನಾಥನ ಬದ್ರಿನಾಥನ ಯಾತ್ರೆ ಮಾಡಲು ಕಾಲು ನಡಿಗೆಯಲ್ಲಿ ಹೋಗುತ್ತಾರೆ. ನೀವು ಮಕ್ಕಳು ಈಗ ತಮ್ಮ ಮನೆಗೆ ಹೋಗಬೇಕಾಗಿದೆ. ನಿಮಗೆ ಈಗ ತಿಳಿದಿದೆ, ವಿಶ್ವ ನಾಟಕವು ಈಗ ಪೂರ್ಣವಾಗುತ್ತದೆ. ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ಕರೆದುಕೊಂಡು ಹೋಗಲು ತಂದೆಯು ಬಂದಿದ್ದಾರೆ. ನಾವು ಪತಿತರಾಗಿದ್ದೇವೆ ಎಂದು ನೀವು ಸ್ವತಃ ಹೇಳುತ್ತೀರಿ. ಪತಿತರು ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಏ ಆತ್ಮಗಳೇ, ನೀವು ಪತಿತರಾಗಿರುವಿರಿ ಎಂದು ತಂದೆ ತಿಳಿಸುತ್ತಾರೆ.
ಹೊರಗಿನವರು ಶರೀರವನ್ನು ಪತಿತ ಎಂದು ತಿಳಿದು ಗಂಗೆಯಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ. ಆತ್ಮನನ್ನು ನಿರ್ಲೇಪ ಎಂದು ತಿಳಿಯುತ್ತಾರೆ. ಆತ್ಮದ್ದೇ ಮುಖ್ಯವಾದ ವಿಚಾರವಾಗಿದೆ ಎಂದು ತಂದೆ ತಿಳಿಸುತ್ತಾರೆ. ಪಾಪಾತ್ಮ ಪುಣ್ಯಾತ್ಮ ಎನ್ನುತ್ತಾರೆ. ಈ ಪದಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ನೀವು ಭಾಷಣ ಮೊದಲಾದವುಗಳನ್ನು ಮಾಡಬೇಕು. ತಂದೆಯಂತೂ ಅಲ್ಲಿ ಅಲ್ಲಿಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಹೋಗುವುದಿಲ್ಲ. ನೀವು ಮನೆ ಮನೆಯಲ್ಲಿ ಈ ಚಿತ್ರಗಳನ್ನು ಇಟ್ಟುಕೊಳ್ಳಿರಿ. ಏಣಿಯ ಚಿತ್ರದಲ್ಲಿ 84 ಜನ್ಮದ ಚಕ್ರ ಹೇಗೆ ತಿರುಗುತ್ತದೆ ಎಂದು ಸ್ಪಷ್ಟವಾಗಿದೆ. ಈಗ ಸತು ಪ್ರಧಾನರಾಗಿರಿ ಎಂದು ತಂದೆ ತಿಳಿಸುತ್ತಾರೆ. ಪವಿತ್ರರಾಗದೆ ಮನೆಗೆ ಹೋಗಲು ಸಾಧ್ಯವಿಲ್ಲ. ಇದೇ ಚಿಂತೆಯಲ್ಲಿ ತೊಡಗಿರಬೇಕು. ಬಾಬಾ, ನಮಗೆ ಬಹಳಷ್ಟು ಬಿರುಗಾಳಿ ಬರುತ್ತದೆ. ಮನಸ್ಸಿನಲ್ಲಿ ಅತ್ಯಂತ ಕೆಟ್ಟ ಆಲೋಚನೆ ಬರುತ್ತದೆ, ಮೊದಲು ಬರುತ್ತಿರಲಿಲ್ಲ ಎಂದು ಅನೇಕ ಮಕ್ಕಳು ಬರೆಯುತ್ತಾರೆ. ಇದರ ಬಗ್ಗೆ ನೀವು ಚಿಂತಿಸಬೇಡಿ. ತಂದೆ ಹೇಳುತ್ತಾರೆ, ಈ ಮೊದಲು ನೀವು ಯುದ್ಧದ ಮೈದಾನದಲ್ಲಿ ಇರಲಿಲ್ಲ. ಈಗ ನೀವು ತಂದೆಯ ನೆನಪಿನಲ್ಲಿದ್ದು ಮಾಯೆಯ ಮೇಲೆ ಗೆಲುವನ್ನು ಸಾಧಿಸಬೇಕಿದೆ. ಇದನ್ನು ಪದೇ ಪದೇ ನೆನಪು ಮಾಡಿಕೊಳ್ಳಿರಿ. ಪುರುಷರು ನೋಟ್ ಪುಸ್ತಕದಲ್ಲಿ ಗುರುತು ಹಾಕಿಕೊಳ್ಳುತ್ತಾರೆ, ಹೇಗೆ ಮಾತೆಯರು ಸೆರಗಿನಲ್ಲಿ ಗಂಟು ಹಾಕಿಕೊಳ್ಳುತ್ತಾರೆ, ಅದೇ ರೀತಿ ಗಂಟು ಹಾಕಿಕೊಳ್ಳಿ. ನಿಮ್ಮ ಈ ಬ್ಯಾಡ್ಜ್ ಉತ್ತಮ ಚಿಹ್ನೆಯಾಗಿದೆ. ನಾವು ರಾಜಕುಮಾರರಾಗುತ್ತೇವೆ. ಭಿಕ್ಷುಕರಿಂದ ರಾಜಕುಮಾರರಾಗುವ ಈಶ್ವರೀಯ ವಿಶ್ವವಿದ್ಯಾಲಯ ಇದಾಗಿದೆ. ನೀವು ರಾಜಕುಮಾರರಾಗಿದ್ದೀರಲ್ಲವೇ? ಶ್ರೀಕೃಷ್ಣನು ವಿಶ್ವರಾಜಕುಮಾರನಾಗಿದ್ದನು. ಇಂಗ್ಲೆಂಡ್ನಲ್ಲಿ ವೇಲ್ಸ್ನ ರಾಜಕುಮಾರ ಎಂದು ಕರೆಯಲಾಗುತ್ತದೆ. ಇವೆಲ್ಲವೂ ಸೀಮಿತದ ವಿಚಾರವಾಗಿದೆ. ರಾಧೆಕೃಷ್ಣರಂತೂ ಬಹಳ ಪ್ರಸಿದ್ಧರಾಗಿದ್ದಾರೆ. ಸ್ವರ್ಗದ ರಾಜಕುಮಾರ ರಾಜಕುಮಾರಿ ಆಗಿದ್ದರು. ಆದ್ದರಿಂದ ಅವರನ್ನು ಎಲ್ಲರೂ ಪ್ರೀತಿಸುತ್ತಾರೆ. ಶ್ರೀಕೃಷ್ಣನನ್ನಂತೂ ಹೆಚ್ಚು ಪ್ರೀತಿಸುತ್ತಾರೆ. ಇಬ್ಬರನ್ನೂ ಹೆಚ್ಚು ಪ್ರೀತಿಸಬೇಕು. ಮೊಟ್ಟ ಮೊದಲು ರಾಧೆಯನ್ನು ಹೆಚ್ಚು ಪ್ರೀತಿಸಬೇಕು. ಆದರೆ ಗಂಡು ಮಗು ಹೆಚ್ಚು ಪ್ರಿಯ ಎನಿಸುತ್ತಾನೆ, ಏಕೆಂದರೆ ಅವನು ವಾರಸುದಾರನಾಗುತ್ತಾನೆ. ಪತ್ನಿಗೂ ಪತಿಯ ಮೇಲೆ ಪ್ರೀತಿ ಇರುತ್ತದೆ. ಆ ಪತಿಗಾಗಿಯೇ ಹೇಳಲಾಗುತ್ತದೆ, ಇವರು ನಿಮ್ಮ ಗುರು ಈಶ್ವರ ಎಂದು. ಪತ್ನಿಗೆ ಈ ರೀತಿ ಹೇಳಲಾಗುವುದಿಲ್ಲ. ಸತ್ಯಯುಗದಲ್ಲಂತೂ ಮಾತೆಯರದ್ದೇ ಮಹಿಮೆ ಇದೆ. ಮೊದಲು ಲಕ್ಷ್ಮಿ, ಅನಂತರ ನಾರಾಯಣ. ಅಂಬೆಗೆ ಎಷ್ಟೊಂದು ಗೌರವವನ್ನು ನೀಡುತ್ತಾರೆ. ಬ್ರಹ್ಮರವರ ಮಗಳಾಗಿದ್ದಾರೆ. ಬ್ರಹ್ಮರವರಿಗೆ ಅಷ್ಟೊಂದು ಪೂಜೆ ಇಲ್ಲ. ಬ್ರಹ್ಮರವರ ಮಂದಿರವು ಅಜ್ಮೀರ್ನಲ್ಲಿದೆ. ಅಲ್ಲಿ ಮೇಳಗಳು ನಡೆಯುತ್ತವೆ. ಅಂಬೆಯ ಮಂದಿರದಲ್ಲಿಯೂ ಮೇಳಗಳು ನಡೆಯುತ್ತವೆ. ವಾಸ್ತವದಲ್ಲಿ ಈ ಎಲ್ಲ ಮೇಳಗಳು ಕೊಳಕರನ್ನಾಗಿ ಮಾಡುವುದಕ್ಕಾಗಿಯೇ ಇದೆ. ನಿಮ್ಮ ಈ ಮೇಳವು ಸ್ವಚ್ಛ ಮಾಡುವುದಕ್ಕಾಗಿ ಇದೆ. ಸ್ವಚ್ಛರಾಗುವುದಕ್ಕಾಗಿ ನೀವು ಸ್ವಚ್ಛ ತಂದೆಯನ್ನು ನೆನಪು ಮಾಡಬೇಕು. ನೀರಿನಿಂದ ಯಾವುದೇ ಪಾಪವು ನಾಶವಾಗುವುದಿಲ್ಲ. ಗೀತೆಯಲ್ಲಿಯೂ ಸಹ ಮನ್ಮನಾಭವ ಎಂಬ ಭಗವಾನ್ ವಾಚ್ಯವಿದೆ. ಆದಿ ಮತ್ತು ಅಂತ್ಯದಲ್ಲಿ ಈ ಶಬ್ದವಿದೆ. ನಾವೇ ಮೊಟ್ಟ ಮೊದಲು ಭಕ್ತಿಯನ್ನು ಮಾಡಲು ಆರಂಭಿಸಿದೆವು ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಸತೋ ಪ್ರಧಾನ ಭಕ್ತಿ, ನಂತರ ಸತೋ ರಜೋ ತಮೋ ಭಕ್ತಿ ಆಗಿಬಿಡುತ್ತದೆ. ಈಗಂತೂ ನೋಡಿರಿ, ಕಲ್ಲು ಮಣ್ಣು ಮೊದಲಾದವುಗಳ ಭಕ್ತಿ ಮಾಡುತ್ತಾರೆ. ಇದೆಲ್ಲವೂ ಅಂಧಶ್ರದ್ಧೆಯಾಗಿದೆ. ಈ ಸಮಯದಲ್ಲಿ ನೀವು ಸಂಗಮಯುಗದಲ್ಲಿ ಕುಳಿತಿದ್ದೀರಿ. ಇದು ಉಲ್ಟಾ ವೃಕ್ಷವಾಗಿದೆ ಅಲ್ಲವೇ? ಬೀಜವು ಮೇಲಿದೆ. ಈ ಮಾನವ ಸೃಷ್ಟಿ ವೃಕ್ಷದ ಬೀಜ ನಾನಾಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಈಗ ಹೊಸ ಜಗತ್ತಿನ ಸ್ಥಾಪನೆ ಮಾಡುತ್ತಿದ್ದಾರೆ. ಸಸಿಯನ್ನು ನೆಡಲಾಗುತ್ತದೆ ಅಲ್ಲವೇ? ವೃಕ್ಷದಲ್ಲಿ ಹಳೆಯ ಎಲೆಗಳು ಉದುರಿ ಹೋಗುತ್ತವೆ, ಹೊಸ ಹೊಸ ಎಲೆಗಳು ಬರುತ್ತಿರುತ್ತವೆ. ಈಗ ತಂದೆಯು ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಅನೇಕ ಎಲೆಗಳು ಮಿಶ್ರಣಗೊಂಡಿದೆ. ತಮ್ಮನ್ನು ಹಿಂದೂ ಎಂದು ಹೇಳಿಕೊಳ್ಳುತ್ತಾರೆ. ವಾಸ್ತವಿಕವಾಗಿ ಆದಿ ಸನಾತನ ದೇವತಾ ಧರ್ಮದವರೇ ಹಿಂದೂಗಳಾಗಿದ್ದಾರೆ. ಹಿಂದೂಸ್ತಾನದ ನಿಜವಾದ ಹೆಸರು ಭಾರತ. ಅಲ್ಲಿ ದೇವತೆಗಳು ವಾಸ ಮಾಡುತ್ತಿದ್ದರು. ಬೇರೆ ಯಾವುದೇ ದೇಶದ ಹೆಸರು ಬದಲಾಗುವುದಿಲ್ಲ. ಇದರ ಹೆಸರನ್ನು ಬದಲಾಯಿಸಲಾಗಿದೆ. ಹಿಂದೂಸ್ತಾನವೆಂದು ಹೇಳುತ್ತಾರೆ. ಬೌದ್ಧಿ ಜನರು ನಮ್ಮ ಧರ್ಮ ಜಪಾನಿ ಎಂದು ಅಥವಾ ಚೀನಿ ಎಂದು ಹೇಳುವುದಿಲ್ಲ. ಅವರಂತೂ ತಮ್ಮದು ಬೌದ್ಧ ಧರ್ಮವೆಂದೇ ಹೇಳುತ್ತಾರೆ.
ನಿಮ್ಮಲ್ಲಿಯೂ ಯಾರೂ ಸಹ ತಮ್ಮನ್ನು ಆದಿ ಸನಾತನ ದೇವತಾ ಧರ್ಮದವರು ಎಂದು ಹೇಳಿಕೊಳ್ಳುವುದಿಲ್ಲ. ಒಂದು ವೇಳೆ ಯಾರಾದರೂ ಹೇಳಿದರೂ ಸಹ ಆ ಧರ್ಮವನ್ನು ಯಾವಾಗ ಮತ್ತು ಯಾರು ಸ್ಥಾಪನೆ ಮಾಡಿದರು ಎಂದು ಪ್ರಶ್ನೆ ಮಾಡಿರಿ. ಉತ್ತರ ಕೊಡಲು ಸಾಧ್ಯವಾಗುವುದಿಲ್ಲ. ಕಲ್ಪದ ಅವಧಿಯನ್ನೇ ಅತ್ಯಂತ ಉದ್ದ ಅಗಲ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಅಜ್ಞಾನದ ಅಂಧಕಾರವೆಂದು ಹೇಳಲಾಗುತ್ತದೆ. ಒಂದಂತು ತಮ್ಮ ಧರ್ಮದ ಬಗ್ಗೆ ತಿಳಿದುಕೊಂಡಿಲ್ಲ. ಎರಡನೆಯದ್ದು ಲಕ್ಷ್ಮೀನಾರಾಯಣನ ರಾಜ್ಯವನ್ನು ಬಹಳ ದೂರ ತೆಗೆದುಕೊಂಡು ಹೋಗಿದ್ದಾರೆ. ಆದ್ದರಿಂದ ಇದಕ್ಕೆ ಅಜ್ಞಾನ ಅಂಧಕಾರ ಎಂದು ಹೇಳಲಾಗುತ್ತದೆ. ಜ್ಞಾನ ಮತ್ತು ಅಜ್ಞಾನದಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ. ಶಿವಬಾಬಾರವರೊಬ್ಬರೇ ಜ್ಞಾನಸಾಗರನಾಗಿದ್ದಾರೆ. ಅವರಿಂದ ಒಂದು ಚೊಂಬನ್ನು ತುಂಬಿಸಿಕೊಳ್ಳುತ್ತಾರೆ. ಶಿವಬಾಬಾರವರನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುತ್ತದೆ ಎಂದು ಯಾರಿಗಾದರೂ ನೀವು ತಿಳಿಸಿರಿ. ಇದಂತೂ ಬೊಗಸೆ ನೀರಿನಂತಾಯಿತಲ್ಲವೇ. ಕೆಲವರು ಸ್ನಾನ ಮಾಡುತ್ತಾರೆ, ಕೆಲವರು ಬಿಂದಿಗೆಯಲ್ಲಿ ತುಂಬಿಸಿಕೊಳ್ಳುತ್ತಾರೆ. ನಿತ್ಯವೂ ಒಂದೊಂದು ಅನೆಯನ್ನು ನೀರಿನ ಮಡಿಕೆಯಲ್ಲಿ ಹಾಕಿಕೊಂಡು ಜ್ಞಾನ ಜಲವೆಂದು ತಿಳಿದು ಕುಡಿಯುತ್ತಾರೆ. ವೈಷ್ಣವ ಜನರು ಗಂಗಾ ಜಲವನ್ನು ಬಿಂದಿಗೆಯಲ್ಲಿ ತುಂಬಿಸಿಕೊಂಡು ವಿದೇಶಕ್ಕೆ ತೆಗೆದುಕೊಂಡು ಹೋಗುತ್ತಾರೆ, ಪುನಃ ತರಿಸಿಕೊಳ್ಳುತ್ತಾ ಇರುತ್ತಾರೆ. ಎಲ್ಲ ನೀರಂತೂ ಬೆಟ್ಟಗಳಿಂದಲೇ ಬರುತ್ತದೆ, ಮೇಲಿನಿಂದಲೂ ನೀರನ್ನು ಬೀಳಿಸುತ್ತಾರೆ. ಈಗಿನ ಕಾಲದಲ್ಲಿ ನೋಡಿರಿ, 100 ಮಹಡಿಗಳ ಮನೆಗಳನ್ನು ಮಾಡುತ್ತಾರೆ. ಸತ್ಯಯುಗದಲ್ಲಂತೂ ಈ ರೀತಿ ಆಗುವುದಿಲ್ಲ. ಅಲ್ಲಂತೂ ನಿಮಗೆ ಜಮೀನು ಹೇರಳವಾಗಿ ಸಿಗುತ್ತದೆ. ಇಲ್ಲಿ ವಾಸ ಮಾಡಲು ಜಮೀನು ಇಲ್ಲದ ಕಾರಣ ಎಷ್ಟೊಂದು ಮಹಡಿಗಳನ್ನು ಮಾಡುತ್ತಾರೆ. ಅಲ್ಲಿ ದವಸ ಧಾನ್ಯವು ಸಹ ಸಮೃದ್ಧವಾಗಿ ಉತ್ಪತ್ತಿಯಾಗುತ್ತದೆ. ಹೇಗೆ ಅಮೆರಿಕಾದಲ್ಲಿ ಅತಿಯಾಗಿ ದವಸ ಧಾನ್ಯ ಉತ್ಪತ್ತಿಯಾದರೆ ಸುಟ್ಟು ಹಾಕುತ್ತಾರೆ. ಇದು ಮೃತ್ಯುಲೋಕವಾಗಿದೆ, ಅದು ಅಮರಲೋಕವಾಗಿದೆ. ಅರ್ಧ ಕಲ್ಪ ನೀವು ಸುಖವಾಗಿರುತ್ತೀರಿ, ಅಪಮೃತ್ಯು ನುಸುಳಲು ಸಾಧ್ಯವಿಲ್ಲ. ಇದರ ಮೇಲೆ ಒಂದು ಕಥೆಯೂ ಇದೆ. ಇದಾಗಿದೆ ಅಪರಿಮಿತವಾದ ಮಾತಾಗಿದೆ. ಅಪರಿಮಿತ ವಿಚಾರಗಳ ಮೇಲೆ ಸೀಮಿತವಾದಂತಹ ಕಥೆಗಳನ್ನು ಮಾಡಿದ್ದಾರೆ. ಸಿಕ್ಕರ ಗ್ರಂಥ ಸಾಹಿಬ್ ಮೊದಲು ಎಷ್ಟು ಪುಟ್ಟದಾಗಿತ್ತು, ಈಗ ಅದನ್ನು ಎಷ್ಟು ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ. ಶಿವಬಾಬಾರವರು ಅದೆಷ್ಟು ಪುಟ್ಟದಾಗಿದ್ದಾರೆ, ಆದರೆ ಅವರ ಪ್ರತಿಮೆಯನ್ನು ಅದೆಷ್ಟು ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ. ಬುದ್ಧನ ಚಿತ್ರ, ಪಾಂಡವರ ಚಿತ್ರಗಳನ್ನು ಎತ್ತರ ಹಾಗೂ ಉದ್ದವಾಗಿ ತೋರಿಸಿದ್ದಾರೆ. ಆ ರೀತಿ ಯಾರೂ ಇರುವುದಿಲ್ಲ. ಈ ಗುರಿ ಉದ್ದೇಶದ ಚಿತ್ರವನ್ನು ನೀವು ಮಕ್ಕಳು ಮನೆ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ನಾವು ವಿದ್ಯಾಭ್ಯಾಸ ಮಾಡಿ ಈ ರೀತಿ ಆಗುತ್ತಿದ್ದೇವೆ ಅಂದ ಮೇಲೆ ಅಳಬಾರದು. ಯಾರು ಅಳುತ್ತಾರೆಯೋ ಅವರು ಕಳೆದುಕೊಳ್ಳುತ್ತಾರೆ, ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ. ನೀವು ಮಕ್ಕಳಂತೂ ಆತ್ಮಾಭಿಮಾನಿಗಳಾಗಬೇಕು. ಇದರಲ್ಲಿಯೇ ಪರಿಶ್ರಮವೆನಿಸುತ್ತದೆ. ಆತ್ಮಾಭಿಮಾನಿ ಆಗುವುದರಲ್ಲಿಯೇ ಖುಷಿಯ ನಶೆ ಇರುತ್ತದೆ. ಮಧುರ ಬಾಬಾರವರ ನೆನಪು ಬರುತ್ತದೆ. ಬಾಬಾರವರಿಂದ ನಾವು ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಬಾಬಾರವರು ನಮಗೆ ಈ ಭಾಗ್ಯಶಾಲಿ ರಥದಲ್ಲಿ ಬಂದು ಓದಿಸುತ್ತಾರೆ. ಹಗಲು ರಾತ್ರಿ ಬಾಬಾ ಬಾಬಾ ಎಂದು ನೆನಪು ಮಾಡಿಕೊಳ್ಳುತ್ತೀರಿ. ನೀವು ಅರ್ಧ ಕಲ್ಪದ ಪ್ರಿಯತಮಿಯರು ಆಗಿದ್ದೀರಿ. ಭಕ್ತರು ಭಗವಂತನನ್ನು ನೆನಪು ಮಾಡುತ್ತಾರೆ. ಅನೇಕ ಭಕ್ತರು ಇದ್ದಾರೆ. ಜ್ಞಾನದಲ್ಲಿ ಎಲ್ಲರೂ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾರೆ. ಅವರೇ ಸರ್ವರ ಪಿತನಾಗಿದ್ದಾರೆ. ಜ್ಞಾನ ಸಾಗರ ತಂದೆ ನಮಗೆ ಓದಿಸುತ್ತಿದ್ದಾರೆ ಎಂದು ನಿಮಗೆ ರೋಮಾಂಚನವಾಗಬೇಕು. ಮಾಯೆಯ ಬಿರುಗಾಳಿಯಂತೂ ಬಂದೇ ಬರುತ್ತದೆ. ಎಲ್ಲರಿಗಿಂತ ಹೆಚ್ಚಿನ ಬಿರುಗಾಳಿ ನನಗೆ ಬರುತ್ತದೆ, ಏಕೆಂದರೆ ನಾನು ಎಲ್ಲರಿಗಿಂತ ಮುಂದಿದ್ದೇನೆ ಎಂದು ಬ್ರಹ್ಮ ತಂದೆಯು ಹೇಳುತ್ತಾರೆ. ನನ್ನ ಬಳಿ ಬರುವುದರಿಂದಲೇ ನಾನು ಮಕ್ಕಳ ಬಳಿ ಎಷ್ಟೊಂದು ಬಿರುಗಾಳಿ ಬರಬಹುದು, ಎಷ್ಟು ಗೊಂದಲಕ್ಕೀಡಾಗಬಹುದು ಎಂದು ತಿಳಿದುಕೊಳ್ಳುತ್ತೇನೆ. ಅಜ್ಞಾನ ಕಾಲದಲ್ಲಿಯೂ ಬರೆದಿರುವಂತಹ ಅನೇಕ ಪ್ರಕಾರದ ಬಿರುಗಾಳಿಯೂ ಸಹ ಈಗ ಬರುತ್ತವೆ. ಮೊದಲು ನನ್ನ ಬಳಿ ಬರಬೇಕು, ಇಲ್ಲವೆಂದರೆ ನಾನು ಮಕ್ಕಳಿಗೆ ತಿಳಿಸಲು ಹೇಗೆ ಸಾಧ್ಯ? ಇವರು ಮುಂದಿನ ಸಾಲಿನಲ್ಲಿದ್ದಾರೆ. ಪೈಲ್ವಾನ್ ಆಗಿದ್ದಾರೆಂದಾಗ ಮಾಯೆಯು ಪೈಲ್ವಾನ್ನೊಂದಿಗೆ ಪೈಲ್ವಾನ್ನಾಗಿ ಹೋರಾಡುತ್ತದೆ. ಮಲ್ಲಯುದ್ಧದಲ್ಲಿ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಮೊದಲನೇ, ಎರಡನೇ, ಮೂರನೇ ದರ್ಜೆ ಇರುತ್ತದೆ. ಬಾಬಾರವರ ಬಳಿಯೇ ಎಲ್ಲರಿಗಿಂತ ಹೆಚ್ಚಿನ ಬಿರುಗಾಳಿಗಳು ಬರುತ್ತವೆ.
ಆದ್ದರಿಂದ ಬಾಬಾರವರು ತಿಳಿಸುತ್ತಾರೆ, ಈ ಬಿರುಗಾಳಿಗೆ ಹೆದರಬೇಡಿ ಎಂದು. ಕರ್ಮೇಂದ್ರಿಯಗಳ ಮೂಲಕ ಯಾವುದೇ ವಿಕರ್ಮವನ್ನು ಮಾಡಬೇಡಿರಿ, ಜ್ಞಾನದಲ್ಲಿ ಬಂದಿದ್ದೇವೆ ಎಂದಾಗ ಈ ರೀತಿ ಏಕೆ ಆಗುತ್ತದೆ? ಹಾಗೆ ನೋಡಿದರೆ ಇದರ ಬದಲು ಜ್ಞಾನವನ್ನು ಪಡೆಯದಿದ್ದರೆ ಚೆನ್ನಾಗಿರುತ್ತಿತ್ತು, ಸಂಕಲ್ಪಗಳೇ ಬರುತ್ತಿರಲಿಲ್ಲ ಎಂದು ಅನೇಕರು ಹೇಳುತ್ತಾರೆ. ಅರೆ, ಇದಂತೂ ಯುದ್ಧ ಅಲ್ಲವೇ? ಪತ್ನಿಯು ಸನ್ಮುಖದಲ್ಲಿದ್ದರೂ ಸಹ ಪವಿತ್ರ ದೃಷ್ಟಿ ಇರಲಿ. ಶಿವಬಾಬಾರವರ ಮಕ್ಕಳು ನಾವು ಪರಸ್ಪರ ಸಹೋದರರು, ಪ್ರಜಾಪಿತ ಬ್ರಹ್ಮಾರವರ ಸಂತಾನರಾಗಿರುವುದರಿಂದ ಸಹೋದರ ಸಹೋದರಿಯರಾಗಿದ್ದೇವೆಂದು ತಿಳಿಯಬೇಕು. ಆಗ ವಿಕಾರವೂ ಬರುವುದಿಲ್ಲ. ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಶ್ರೇಷ್ಠರು, ಅವರೇ ನಂತರದಲ್ಲಿ ದೇವತೆಗಳಾಗುತ್ತಾರೆ. ಅಂದಾಗ ನಾವು ಸಹೋದರ ಸಹೋದರಿ ಆಗಿದ್ದೇವೆ, ಒಬ್ಬ ತಂದೆಯ ಮಕ್ಕಳು ಕುಮಾರ ಕುಮಾರಿಯರಾಗಿದ್ದೇವೆ. ಒಂದು ವೇಳೆ ಇಬ್ಬರು ಕುಮಾರ ಕುಮಾರಿ ಆಗಿಲ್ಲವೆಂದಾಗ ಜಗಳ ಆರಂಭವಾಗುತ್ತದೆ, ಅಬಲೆಯರ ಮೇಲೆ ಅತ್ಯಾಚಾರವಾಗುತ್ತದೆ. ನಮ್ಮ ಪತ್ನಿಯಂತೂ ಪೂತನಿಯಂತೆ ಇದ್ದಾರೆ, ಬಲು ಕಷ್ಟ ಎಂದು ಪುರುಷರು ಬರೆಯುತ್ತಾರೆ. ಯುವಕರಿಗಂತೂ ತುಂಬಾ ಕಷ್ಟವಾಗುತ್ತದೆ. ಯಾರು ಗಾಂಧರ್ವ ವಿವಾಹ ಮಾಡಿಕೊಂಡು ಜೊತೆ ಇರುತ್ತಾರೆ ಅವರದ್ದೇ ಚಮತ್ಕಾರವಾಗುತ್ತದೆ. ಅಂತಹ ಸ್ಥಿತಿಯನ್ನು ಧಾರಣೆ ಮಾಡಿಕೊಂಡರೆ, ಜ್ಞಾನದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋದರೆ ಅವರಿಗೆ ಬಹಳ ಶ್ರೇಷ್ಠ ಪದವಿ ಸಿಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಬಹುಕಾಲದಿಂದ ಅಗಲಿ ಸಿಕ್ಕಿರುವ ಮಕ್ಕಳಿಗೆ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ, ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: ಒಂದು, ಮಾಯಿ ಬಿರುಗಾಳಿಗಳಿಗೆ ಹೆದರಬಾರದು ಅಥವಾ ಗೊಂದಲಕ್ಕೀಡಾಗಬಾರದು, ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗದಿರಲಿ ಎಂಬ ಗಮನ ಇಡಬೇಕು. ಜ್ಞಾನ ಸಾಗರ ತಂದೆ ನಮಗೆ ಓದಿಸುತ್ತಿದ್ದಾರೆ ಎಂಬ ಖುಷಿ ಇರಬೇಕು. ಎರಡು, ಸತೋ ಪ್ರಧಾನರಾಗುವುದಕ್ಕಾಗಿ ಆತ್ಮಾಭಿಮಾನಿಗಳಾಗುವ ಪರಿಶ್ರಮ ಪಡಬೇಕು, ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು, ನೆನಪಿನ ಯಾತ್ರೆಯಲ್ಲಿ ಇರಬೇಕು. ವರದಾನ: ಶ್ರೇಷ್ಠ ಪುರುಷಾರ್ಥದ ಮೂಲಕ ಅಂತಿಮ ಫಲಿತಾಂಶದಲ್ಲಿ ಮೊದಲ ನಂಬರ್ ಪಡೆದುಕೊಳ್ಳುವಂತಹ ಆರುವ ಪಕ್ಷಿಯಾಗಿರಿ. ಶ್ರೇಷ್ಠ ಪುರುಷಾರ್ಥದ ಮೂಲಕ ಅಂತಿಮ ಫಲಿತಾಂಶದಲ್ಲಿ ಮೊದಲ ನಂಬರ್ ಪಡೆದುಕೊಳ್ಳುವಂತಹ ಆರುವ ಪಕ್ಷಿಯಾಗಿರಿ. ಅಂತಿಮ ಫಲಿತಾಂಶದಲ್ಲಿ ಮೊದಲ ನಂಬರ್ ಪಡೆದುಕೊಳ್ಳುವುದಕ್ಕಾಗಿ: ಒಂದು, ಅಂತರಾಳದ ಅವಿನಾಶಿ ವೈರಾಗ್ಯದ ಮೂಲಕ ಕಳೆದು ಹೋದ ಮಾತುಗಳನ್ನು, ಸಂಸ್ಕಾರ ರೂಪಿ ಬೀಜವನ್ನು ಸುಟ್ಟು ಹಾಕಿ. ಎರಡು, ಅಮೃತ ವೇಳೆಯಿಂದ ರಾತ್ರಿಯವರೆಗಿನ ಈಶ್ವರೀಯ ನಿಯಮಗಳು ಮತ್ತು ಮರ್ಯಾದೆಗಳ ಪಾಲನೆಯನ್ನು ಸದಾ ಮಾಡುವಂತಹ ವ್ರತವನ್ನು ತೆಗೆದುಕೊಳ್ಳಿರಿ. ಮತ್ತು ಮೂರು, ಮನಸ್ಸಿನ ಮೂಲಕ, ವಾಣಿಯ ಮೂಲಕ ಹಾಗೂ ಸಂಬಂಧ ಸಂಪರ್ಕದ ಮೂಲಕ ನಿರಂತರ ಮಹಾದಾನಿಗಳಾಗಿ, ಪುಣ್ಯ ಆತ್ಮಗಳಾಗಿ ದಾನ ಪುಣ್ಯ ಮಾಡುತ್ತಾ ಇರಿ. ಇಂತಹ ಶ್ರೇಷ್ಠ ಎತ್ತರ ಜಿಗಿತದ ಪುರುಷಾರ್ಥವಿದ್ದಾಗ ಹಾರುವ ಪಕ್ಷಿಯಾಗಿ ಅಂತಿಮ ಫಲಿತಾಂಶದಲ್ಲಿ ಮೊದಲಿಗರಾಗಬಲ್ಲಿರಿ. ಸ್ಲೋಗನ್: ವೃತ್ತಿಯ ಮೂಲಕ ವಾಯುಮಂಡಲವನ್ನು ಶಕ್ತಿಶಾಲಿಯಾಗಿ ಮಾಡುವುದೇ ಅಂತಿಮ ಪುರುಷಾರ್ಥ ಅಥವಾ ಸೇವೆಯಾಗಿದೆ. ವೃತ್ತಿಯ ಮೂಲಕ ವಾಯುಮಂಡಲವನ್ನು ಶಕ್ತಿಶಾಲಿಯಾಗಿ ಮಾಡುವುದೇ ಅಂತಿಮ ಪುರುಷಾರ್ಥ ಅಥವಾ ಸೇವೆಯಾಗಿದೆ. ಓಂ ಶಾಂತಿ.